ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆಟು ನ್ಯೂಸ್. ನಾನು ಶ್ರೀನಿಧಿ. ಚಿನ್ನದ ಗಣಿ ಪಟ್ಟಣದ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ. ರಾಜ್ಯ ಬಜೆಟ್ 2023. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವರು ಬಿಸಿಯೂಟ ನೌಕರರಿಗೆ ಇಂದು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ 1000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯ ಅಕ್ಷರದಾಸೋಹ ನೌಕರರ ಸಂಘ ಸಿಐಟಿಯ ಲಿಂಗಸಗೂರು ತಾಲೂಕು ಸಮಿತಿ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಅಕ್ಷರದಾಸೋಹ ನೌಕರರ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್, ಯಲ್ಲಮ್ಮ, ಹಟ್ಟಿ ಮಹಿಬೂಬಿ, ಪಾರ್ವತಮ್ಮ, ಸಿಐಟಿಯು ಹಲವು ಮುಖಂಡರು ವಿಜಯೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ವರದಿ ಶ್ರೀನಿವಾಸ್, ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಅವರಿಗೆ ಇನ್ನೂ ಕೂಡ ಜಯ ಸಿಗಲಿ ಅಂತ ನಾನು ಹಟ್ಟಿ ಘಟಕದ ಜಾಗ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಕರ್ನಾಟಕ ರಾಜ್ಯ ಅಕ್ಷರದಾಸೋಹ ನೌಕರ ಸಂಘಟನೆ ಸಿಐಟಿ ನೇತೃತ್ವದಲ್ಲಿ ಫೆಬ್ರವರಿ 13 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 3 ದಿನ ಕಾಲ ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡಿತ್ತು. ಸರ್ಕಾರಕ್ಕೆ ಭಾಳಷ್ಟು ಬೇಡಿಕೆ ಇಟ್ಟುಕೊಂಡು ಮಾಡೋ ಸಂದರ್ಭದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಮಂದನಕ್ಕೊಳಗಾದರು. ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಮಣಿದು ಕೇವಲ 1000 ರೂಪಾಯಿ ಗೌರವ ಹೆಚ್ಚಳ ಮಾಡಿದೆ. ಆದರೆ ಸ್ವಾಗತ ಮಾಡ್ತೀವಿ. ಸಿಐಟಿ ಸಂಘದಿಂದ ಪ್ರಮುಖವಾಗಿ ಬೇಡಿಕೆ ಇತ್ತು, ನಮ್ಮದು ಸುಮಾರು 21 ವರ್ಷ ಕೆಲಸ ಮಾಡಿ ಇವತ್ತು ನಿವೃತ್ತಿ ಹೊಂದುತ್ತಿದ್ದಾರೆ. ಅವರು ಬರಗೈಯಲ್ಲಿ ಹೋಗ್ತಿದ್ದಾರೆ. ಅವ್ರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ, ಗ್ರ್ಯಾಜ್ಯುಟಿ ಇಲ್ಲ, ಪೆನ್ಷನ್ ಇಲ್ಲ, ಯಾವುದೇ ಒಂದು ಬರಗೈಯಲ್ಲಿ ಹೋಗ್ತಿರೋ ನೌಕರರಿಗೆ 1 ಲಕ್ಷ ಇಡೀ ಗಂಟು ಕೊಡಬೇಕಂತ ಪ್ರಮುಖ ಬೇಡಿಕೆ ಆಗಿತ್ತು. ಆದರೆ ಪ್ರಮುಖ ಬೇಡಿಕೆ ಏನಿತ್ತು, ನಮ್ಗೆ ಏನು ನಿರೀಕ್ಷೆ ಇತ್ತು, ಈ ಬಜೆಟ್ನಲ್ಲಿ 1 ಲಕ್ಷ ಇಡೀ ಗಂಟು ಜಾರಿ ಮಾಡ್ತಾರೆ ಸರ್ಕಾರ ಅಂತ ಮೂದಿತ್ತು. ಆದರೆ ಅದು ಹುಸಿ ಆಗಿದೆ. ಕೇವಲ ಅದರ ಬದಲಾಗಿ 1000 ರೂಪಾಯಿ ಹೆಚ್ಚಳ ಮಾಡಿದೆ. ನಿಜಕ್ಕೂ ಇವತ್ತು ನಿವೃತ್ತಿ ಆಗುವ ಸಂದರ್ಭದಲ್ಲಿ ಇವತ್ತು ಅವರು ಬಡ ಕುಟುಂಬ ಯಾವ ಥರ ನಿವೃತ್ತಿ ನಂತರ ನಿವೃತ್ತಿ ಜೀವನ ಯಾವ ಥರ ಮಾಡಬೇಕಂತ ಭಾಳ ಕಷ್ಟಕರದ ಸಂಗತಿ. ಇವತ್ತು ನಿವೃತ್ತಿ ಜೀವನದಲ್ಲಿ ಅವರು ನಿವೃತ್ತಿ ಆಗುವ ಸಂದರ್ಭದಲ್ಲಿ ಬರಗೈಯಲ್ಲಿ ಹೋಗುವಾಗ ಅವರು ಮನೆ ನಿರ್ವಹಣೆ ಮಾಡಬಾರ್ದು ಹೇಗೆ? ಇವತ್ತು ಸಿಐಟಿ ಸಂಘಟನೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮಟ್ಟಕ್ಕೆ ಏನು ಎಡಿಗಂಟು ಸಲುವಾಗಿ ನಾವು ಉಗ್ರ ಹೋರಾಟ ಮಾಡಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಬೇಡಿಕೆ ಇಡ್ತೀವಿ, ಮುಂದೆ ಪಡೆದೇ ಪಡ್ಕೊತೀವಿ. ಇವತ್ತು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ನನ್ನ ಹೆಸರು ಮೊಹಮ್ಮದ್ ಹನೀಫ್, ಸಿಐಟಿ ರಾಜ್ಯ ಸಹಕಾರಿ ಬಿಸಿಯೂಟ ನೌಕರ ಸಂಘಟನೆ, ಮೈಸೂರು ತಾಲೂಕು. ಮಾಡಕ್ಕೆ ಹೋಗಿದ್ದೀವಿ ಬೆಂಗಳೂರಿಗೆ. ಮೂರು ದಿನ ಪೀಡಿಎಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದೀವಿ. ಸತ್ಯಾಗ್ರಹ ಕುಂತು ಎಲ್ಲ ಹೋರಾಟ ಮಾಡಿದ್ದೀವಿ. ಯಾರು ಬಂದು ನಮ್ಮನ್ನ ಕೇಳಲೇ ಇಲ್ಲ. ನಾವು ಸ್ವಲ್ಪ ಸಂಬಳದವರು, 3600 ನಮ್ಗೆ ಮುಖ್ಯ ಅಡುಗೆಯವರಿಗೆ 3700 ರೂಪಾಯಿ ಕೊಡ್ತಾರೆ. ಆ ಸ್ಯಾಲ್ರಿ ನಮ್ಗೆ ಸಾಲಲ್ಲ ಅಂತ ನಾವು ಪೀಡಿಎಂ ಪಾರ್ಕ್ ಮಕ್ಕಳು ಸಣ್ಣ ಮಕ್ಕಳು ಕರ್ಕೊಂಡು ಹೋಗಿ ಉಪವಾಸ ವನವಾಸ ಬಿದ್ದು ಬಂದರೆ ನಮ್ಮ ಲಾಠಿ ಚಾರ್ಜ್ ಮಾಡಿ ಜೈಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಉಪವಾಸ ಬಿದ್ದು ನಾವು ಅಲ್ಲಿನೂ ಏನೋ ಅವ್ರು ಕೊಟ್ಟು ತಿಂದು ಗೆಸಿ ಸಾಯಂಕಾಲ ಮನೆಗೆ ಬಂದೀವಿ. ಇದು ಏನನ್ನ ಮಾಡಿ ನಮ್ಗೆ ಮುಂದೆ ಹೆಣ್ಮಕ್ಳಿಗೆ ಮಕ್ಳಿಗೆ ದಾರಿ ಮಾಡ್ಬೇಕು. ನಮ್ಗೆ ನಿಡಿಗಂಟು ಕೊಡಬೇಕು. ನಾಳೆ ನಾವು ಮೆತ್ತಗಾದ ಕಾಲಕ್ಕೆ ನಮ್ಗೆ ಯಾರು ನೋಡ್ತಾರೆ? ಅದು ಇದ್ರಕ್ಕ ನಾವು ಯಾವುದು ನಮಗೆ ಯಾವತ್ತರ ಸಹಾಯ ಆಗುತ್ತಾ? ಭಾಳ ಕಷ್ಟದಾಗ ಇದ್ದೀವಿ. ಈ ಬಿಸಿ ಹುಡ್ದವ್ರನ್ನ ಯಾರು ಕೇಳೋರಿಲ್ಲ. ನಮ್ಗೆ ಇಷ್ಟು 20 ವರ್ಷ ಮಾಡೀವಿ ಅಂದ್ರೆ ಬರೀ 300 ರೂಪಾಯಿದಾಗ ಮಾಡೀವಿ ನಾವು. ಈಗನೂ ಆಗುತ್ತದೆ, ಇವತ್ತಾಗ್ತಾ ನಾಳೆ ಬಿಟ್ಟೋಗೋಕ್ಕೇನು ದೊಡ್ಡ ಮಾತಲ್ಲ. ಇವತ್ತಾಗ್ತಾ ನಾಳೆ ಆಗ್ತಾ ಗೌರ್ಮೆಂಟ್ ಐತಿ, ಇವತ್ತಿಲ್ಲ ನಾಳೆ ಆಗುತ್ತಾ? ಇರಲಿ, ಸರ್ಕಾರ ಸಂಬಳ ಬರ್ತದಲ್ಲ ಅಂತ ಒಂದು ಖುಷಿಲಿಂದ ಮಾಡೀವಿ. ಈಗ ಏನೋ ಇಷ್ಟು ಓದೋದಕ್ಕೆ 1000 ರೂಪಾಯಿ ಆದಕ್ಕೆ ಇದೊಂದು ಖುಷಿ ಅನ್ಸದು ನಮ್ಗೆ. ಮುಂದೆ ನಮ್ಗೆ ಇಡಿಗಂಟು ಕೊಟ್ಟು ಮುಂದೆ ಒಂದು ಖುಷಿ ಇದು ಮಾಡಿ ಕೊಡ್ಬೇಕಂತ ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲಮ್ಮ ನಮ್ಮ ಸುದ್ದಿಗಳನ್ನು ನೋಡಲು ಕೆಕೆಟು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.